ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ನಿಮ್ಮ ಶ್ರೀಗಳಿಗೆ ಸುಂದರ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಮುಳಬಾಗಿಲು ತಾಲೂಕಿನ ನಟರಾಜ ಚಿತ್ರಮಂದಿರದಲ್ಲಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿರುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಗ್ರಸೇನ ನಮ್ಮ ಕನ್ನಡ ಸಿನಿಮಾ ಆದಂತ ಅಗ್ರಸೇನ ಸಿನಿಮಾದ ವಿಚಾರವಾಗಿ ಇಲ್ಲಿ ನಾವು ನಾಳೆ 12:00 ನಟರಾಜ ಚಿತ್ರದಲ್ಲಿ ಉಚಿತವಾಗಿ ಪ್ರದರ್ಶನವನ್ನು ನೀಡೋದಕ್ಕೆ ಟಿಕೆಟ್ ಬುಕ್ ಮಾಡೋದಕ್ಕೆ ಇಲ್ಲಿ ನಾವು ಬಂದಿದ್ದೀವಿ. ಈ ಒಂದು ಅಗ್ರಸೇನದ ನಮ್ಮ ಕನ್ನಡ ಸಿನಿಮಾವಾಗಿದ್ದು, ಈ ಒಂದು ಸಿನಿಮಾದ ನಿರ್ದೇಶಕರಾದಂತ ಮುರುಗೇಶ್ ಕಣ್ಣಪ್ಪ ಹಾಗೂ ಇದರ ಪ್ರೊಡ್ಯೂಸರ್ ಆದಂತ ಮಮತಾ ಜಯರಾಮ್ ರೆಡ್ಡಿ ಅವರು ಹಾಗೂ ವಿಶೇಷವಾಗಿ ಇಲ್ಲಿ ಇಬ್ಬರು ನಾಯಕ ನಟರುಗಳು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಇದೇ ಮುಳಬಾಗಿಲು ತಾಲೂಕಿನ ಬೀಸನಹಳ್ಳಿ ಗ್ರಾಮದ ನಮ್ಮ ಮುಳಬಾಗಿಲು ತಾಲೂಕಿನ ಹುಡುಗ ಬೀಸನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈಗ ನಮ್ಮ ಈ ಕನ್ನಡ ಅಗ್ರಸೇನ ಸಿನಿಮಾದಲ್ಲಿ ನಾಯಕ ನಟನಾಗಿ ನಮ್ಮ ಅಮರ್ ವಿರಾಜ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ. ಅದೇ ತರ ನನ್ನ ಆತ್ಮೀಯ ಸಹೋದರಂತ ಆಗಸ್ಟ್ ಬೆಳಗೇರಿಯವರು ನಾಯಕ ನಟರಾಗಿ, ಇಬ್ರು ಕೂಡ ನಾಯಕ ನಟರಾಗಿ ಇಲ್ಲಿ ನಟನೆ ಮಾಡಿದ್ದಾರೆ. ಈ ಒಂದು ಏನಿದರ ಚೊಚ್ಚಲ ಸಿನಿಮಾ ಕಳೆದ 4 ವರ್ಷಗಳಿಂದ ಎಲ್ಲ ಇವರು ಹೋಲ್ ಟೀಮ್ ಏನು ಸಿನಿಮಾ ಟೀಮ್ ಇದೆ, ಕಳೆದ 4 ವರ್ಷಗಳಿಂದ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದು ಎಲ್ಲರೂ ಕೂಡ ಈ ಸಿನಿಮಾವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಅಗ್ರಸೇನ ಎಲ್ಲ ಚಿತ್ರತಂಡಕ್ಕೆ ನಾನು ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಅದೇ ರೀತಿ ಒಬ್ಬ ಮಾಧ್ಯಮ ವರ್ಗದ ಒಂದು ಇಬ್ಬರು ಹುಡುಗರು ಇವತ್ತು ಒಂದು ಸಿನಿಮಾವನ್ನು ನಾಯಕ ನಟರಾಗಿ ಏನು ನಟನೆ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡೋದಂದ್ರೆ ಅಷ್ಟೊಂದು ಸುಲಭವಾದ ವಿಚಾರವಲ್ಲ, ಯಾಕಂದ್ರೆ ಕೋಟಿಗಳಿರೋಂಥವ್ರು ಕೂಡ ಸಿನಿಮಾ ಮಾಡೋದಕ್ಕೆ ಭಯ ಬಿಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಕಳೆದ 4 ವರ್ಷಗಳಿಂದ ಅವಳಿರಿ ದುಡಿದು ಇವತ್ತು ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲಾ ಮುಳಬಾಗಿಲು ನನ್ನ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಮುಳಬಾಗಿಲಿನ ಹುಡುಗ ನಮ್ಮ ಬೀಸನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ಅಮರ್ ಏನು ಇವ ಈ ಸಿನಿಮಾ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ಕೂಡ ಬಂದು ನಾಳೆ 12:00 ಉಚಿತವಾಗಿ ಒಂದು ಪ್ರದರ್ಶನವನ್ನು ನಾವಿಲ್ಲಿ ನಟರಾಜ ಥಿಯೇಟರ್ನಲ್ಲಿ ನಾವು ಇಟ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಬಂದು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಅವ್ರನ್ನ ಬೆಳೆಸಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ, ತುಂಬಾ ನಮ್ಗೆ ಸಂತೋಷಕರವಾದಂತ ವಿಚಾರಗಳು. ಅದೇ ರೀತಿ ಈ ನಮ್ಮ ಅಗ್ರಸೇನ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಆಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ನಾನು ಮತ್ತೊಂದು ಶುಭಾಶಯವನ್ನ ಕೋರ್ತೇನೆ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಮುಳಬಾಗಿಲಿನ ಎಲ್ಲಾ ಜನತೆ ಕೂಡ ನಾಳೆ 12:00 ಬಂದು ಈ ಶೋ ಅನ್ನ ಈ ಒಂದು ನಮ್ಮ ಅಗ್ರಸೇನ ಒಂದು ಸಿನಿಮಾವನ್ನು ಬಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಅವ್ರನ್ನ ಬೆಳೆಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾಳೆ 12:00 ನಮ್ಮ ಅಗ್ರಸೇನ ಒಂದು ತಂಡಕ್ಕೆ ನನ್ನ ಕಡೆಯಿಂದ ಉಚಿತವಾಗಿ 12:00 ಒಂದು ಪ್ರದರ್ಶನವನ್ನು ನಾವು ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಸಿನಿಮಾವನ್ನು ನೋಡಬೇಕಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 12:00 ನಾಳೆ ಸೋಮವಾರ ನಾಳೆ 3 ತಾರೀಕು 12:00 ನಮ್ಮ ನಟರಾಜ ಚಿತ್ರಮಂದಿರದಲ್ಲಿ ಉಚಿತವಾದ ಪ್ರದರ್ಶನ ಇರುತ್ತೆ ನಮ್ಮ ಅಗ್ರಸೇನ ಸಿನಿಮಾದು. ದಯವಿಟ್ಟು ಎಲ್ಲರೂ ಕೂಡ ಬಂದು ಇದನ್ನ ಈ ಸಿನಿಮಾವನ್ನ ನೋಡಿ ಪ್ರೋತ್ಸಾಹ ಮಾಡ್ಬೇಕು. ಯಾಕಂದ್ರೆ ಇದು ಒಂದು ಕುಟುಂಬ ಸಮೇತ ಕುಂತ್ಕೊಂಡು ನೋಡುವಂತ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕುಟುಂಬ ಸಮೇತ ಕೂಡ ಬಂದು ಈ ಸಿನಿಮಾವನ್ನು ನೋಡಿ ಇವ್ರನ್ನ ನಮ್ಮ ಬೆಂಬಲಿಸ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.